ಮಂಡ್ಯ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ಪಿಎಂ ಸ್ವನಿಧಿ ಯೋಜನೆಯಡಿ ಸಾಲ ಸೌಲಭ್ಯ ಪಡೆದು ಬದುಕು ರೂಪಿಸಿಕೊಂಡ ಬಡವರು, ಶ್ರಮಿಕರು, ಬೀದಿ ವ್ಯಾಪಾರಿಗಳಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗುತ್ತಿದೆ. ಫಲಾನುಭವಿಗಳು ಹಣ್ಣು, ತರಕಾರಿ, ಹೋಟೆಲ್ ಸೇರಿದಂತೆ ವಿವಿಧ ರೀತಿಯ ವ್ಯಾಪಾರ ವ್ಯವಹಾರ ನಡೆಸುವ ಮೂಲಕ ಸ್ವಾವಲಂಬನೆಯ ಬದುಕು ರೂಪಿಸಿಕೊಂಡಿದ್ದಾರೆ. ದೂರದರ್ಶನದೊಂದಿಗೆ ಹೂವಿನ ವ್ಯಾಪಾರಿ ಚಂದ್ರು ಕೇಂದ್ರದ ಸ್ವನಿಧಿ ಯೋಜನೆಯಡಿ ಹಂತ ಹಂತವಾಗಿ 3 ಬಾರಿ ಸಾಲ ಪಡೆದು ಬಳಿಕ ಪಾವತಿ ಮಾಡಿದ್ದೇನೆ, ಇದರಿಂದ ಬಡ್ಡಿಯ ಹೊರೆ ತಪ್ಪಿದೆ ಎಂದು. ಫೈನಾನ್ಸ್ ತಗೊಂಡು ವ್ಯವಹಾರ ಮಾಡಿದ್ರೆ ಅದ ಅಮೌಂಟು ಬಡ್ಡಿ ಇಂಟ್ರೆಸ್ಟ್ ಜಾಸ್ತಿ ಆಗ್ತಿತ್ತು. ಈ ಮೋದಿಯವರು ಕೊಟ್ಟಿರೋದ್ರಿಂದ ನಮಗೆ ಬಡ್ಡಿ ಇಂಟ್ರೆಸ್ಟಿಂದ ಕೊಟ್ಟಿರೋದ್ರಿಂದ ನಮಗೆ ಅನುಕೂಲ ಆಗಿದೆ. ಕೇಂದ್ರ ಸರ್ಕಾರದಿಂದ ಆಟೋ ರಿಕ್ಷಾ ಚಾಲಕ ಮಕ್ಬುಲ್ ಪಾಷಾ ಕೇಂದ್ರದ ಯೋಜನೆ ಬಡವರು ಮತ್ತು ಬೀದಿ ವ್ಯಾಪಾರಿಗಳ ಪಾಲಿಗೆ ವರದಾನವಾಗಿದೆ ಎಂದು ತಿಳಿಸಿದರು. ಈಗ 10,000 ತೀರಿಸಿದವರಿಗೆ 20,000 ಕೊಡ್ತಾ ಇದ್ದಾರೆ. 20,000 ತೀರಿದವರಿಗೆ 50,000 ರೂಪಾಯಿನ ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇದ್ದಾರೆ. ಬಹಳ ಧನ್ಯವಾದಗಳು. ವ್ಯಾಪಾರಿಗಳಿಗೆ ಬಹಳ ಸಂಧಿಸಿದ್ದಾರೆ. ಮೋದಿಯವರಿಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ನಾವು ಮೋದಿ ಸರ್ಕಾರ ವ್ಯಾಪಾರಿ ರವಿ ಸಂಕಷ್ಟದಲ್ಲಿ ವ್ಯಾಪಾರ ನಡೆಸಲು ಹಣವಿರಲಿಲ್ಲ, ಈ ವೇಳೆ ಕೇಂದ್ರದ ಸ್ವನಿಧಿ ಯೋಜನೆಯಿಂದ ಪ್ರಯೋಜನವಾಯಿತು ಎಂದರು. ಬಡ್ಡಿಗೆ ಅದು ಇದು ಸಾಲ ಮಾಡಿದ ಇವರೇ ಕೊಟ್ಟರೆ ಅನುಕೂಲ ಆಯ್ತದೆ. 50,000 ನಮಗೆ ಎಷ್ಟೊಷ್ಟನ್ನ ಒಂದು 10 ವರ್ಷದಿಂದ ಮಾಡ್ತಿದ್ದಾರೆ ವ್ಯಾಪಾರ. ನಾವು ಮಾಡ್ತಿದ್ವಿ ಫ್ರೂಟ್ ಅಂಗಡಿ ಹಾಕ ಮಾಡ್ತಾರ ನಾವು ಕೊಲ್ಲಿ ಸರ್ಕಲ್ಲಿದೆ. ಪ್ರಧಾನಿ ಮಂತ್ರಿಯಿಂದ ಅವರು ಹೆಂಗೋ ಅನುಕೂಲದಿಂದ ಆಯ್ತಾಯ್ತು. ನಾವು ತಗೊಂಡು ಸಾಲ ಬಡ್ಡಿ ಇಲ್ಲ ಏನಿಲ್ಲ. ಸಣ್ಣ ಹೋಟೆಲ್ ನಡೆಸುವ ಕಲಾವತಿ ಖಾಸಗಿ ವ್ಯಾಪಾರಿಗಳಿಂದ ಸಾಲ ಪಡೆದು ಬಡ್ಡಿ ನೀಡಲು ಸಾಧ್ಯವಿರಲಿಲ್ಲ. ಇಂತಹ ಸಂಕಷ್ಟದ ವೇಳೆ ಕೇಂದ್ರದ ಸಾಲ ಯೋಜನೆಯಿಂದ ಅನುಕೂಲವಾಯಿತು ಎಂದು ತಿಳಿಸಿದರು. ನಮ್ಗೆ 10,000 ರೂಪಾಯಿ ಲೋನ್ ಕೊಟ್ಟಿದ್ದಾರೆ, ಅದನ್ನು ಲೋನ್ ಕ್ಲಿಯರ್ ಮಾಡಿದ್ದೀವಿ. ಮತ್ತು 2ನೇ ಲೋನ್ ಕೇಳ್ತಾ ಇದ್ದೀವಿ. ಅದನ್ನು ಕೊಟ್ಟರೆ ನಮ್ಮ ವ್ಯಾಪಾರಕ್ಕೆ ಅನುಕೂಲ ಆಗ್ತದೆ.